सॉरी हेमा, सॉरी अम्मा, सॉरी वाणी, ನನ್ನ ಮನಸ್ಥಿತಿ ನಿಮಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಅರ್ಥ ಮಾಡಿಸೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಅದರಿಂದಾಗಿ ನಿಮ್ಮೆಲ್ಲರ ಹತ್ರನೂ ಒರಟಾಗಿ ನಡ್ಕೊಳ್ಳೋ ಅನಿವಾರ್ಯತೆ ಬಂದುಬಿಡ್ತು. ಸಾರಿ. ಇವತ್ತು ನನ್ನ ಪಾಲಿಗೆ ತುಂಬಾ ಮಹತ್ತರವಾದ ದಿವಸ. ನಾಗಮಣಿಗೆ ಎಲ್ಲ ಶಕ್ತಿಗಳನ್ನು ತುಂಬಿಸೋದಕ್ಕೆ ತಕ್ಷಕವನಕ್ಕೆ ಹೋಗ್ತಾ ಇದ್ದೀನಿ. ಈ ಕಾರ್ಯ ಯಾವುದೇ ಅಡೆತಡೆ ಇಲ್ಲದೆ ನಡೆದೋದ್ರೆ ಸಾಕು. ಇದೇನಿದು ಅಣ್ಣ, ಇಷ್ಟೊತ್ತಲ್ಲೆಲ್ಲ ಹೊರಗೆ ಹೋಗ್ತಾ ಇದ್ದಾನೆ? ಅದು ಒಬ್ಬನೇ, ಎಲ್ಲಿಗಿರ್ಬೋದು? ಅಮ್ಮ, ಅಮ್ಮ ಹೇಳ್ರಿ. ಹತ್ರ ಅಣ್ಣ ಎಲ್ಲೋ ಹೊರಗೋಗಿದ್ ನೋಡಿದೆ. ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋದ? ಮುಖದಲ್ಲಿ ಸ್ವಲ್ಪ ಆತಂಕ ಬೇರೆ ಇದ್ದಾಗಿತ್ತು. ಹೌದು, ಆಫೀಸಲ್ಲಿ ಏನೋ ಅರ್ಜೆಂಟ್ ಕೆಲಸ ಅಂತೆ, ನಿಂತ ಕಾಲಲ್ಲೇ ಹೊರಟ್ಬಿಟ್ಟ. ಊಟ ಕೂಡ ಮಾಡಲಿಲ್ಲ ಅವನು. ಆಫೀಸಿಗೆ ಹೋದ್ನ? ಕೂರುದ್ರ, ಇವತ್ತು ಅಮಾವಾಸ್ಯೆ ಕಳೆದು ಒಂದಿನ ಆಗಿದೆ ಅಷ್ಟೇ. ಅಮಾವಾಸ್ಯೆ ಹಿಂದಿನ ಮುಂದಿನ ದಿನಗಳಲ್ಲಿ ಎಲ್ಲೂ ಹೋಗಬೇಡಿ, ಅಷ್ಟು ಒಳ್ಳೇದಾಗಲ್ಲ ಅಂತ ಎಷ್ಟು ಹೇಳಿದ್ರು ನಿಮ್ಮಣ್ಣ ಮಾತೇ ಕೇಳೋದಿಲ್ಲ. ನಾವು ಹೇಳೋಷ್ಟು ಹೇಳಿದ್ವಿ, ಆದರೂ ಹೋದ್ರು. ಅಷ್ಟೇ ಅಲ್ಲ ರೀ, ನಾವೆಲ್ಲರೂ ಇಷ್ಟೊತ್ತಿನಲ್ಲಿ ಹೋಗಬೇಡಿ ಅಂದಿದ್ದಕ್ಕೆ ನಮ್ಮಲ್ಲೆಲ್ಲ ಕೂಗಾಡಿದ್ರು. ಭಾವ ಇಷ್ಟೊಂದು ಕೋಪಿಸ್ಕೊಂಡಿದ್ದೆ ನಮಗೆಲ್ಲ ಆಶ್ಚರ್ಯ. ಯಾಕೆ, ಆಫೀಸಲ್ಲಿ ಏನಾದರೂ ತೊಂದರೆನಾ? ಓ ಹಾಗ, ಆಫೀಸ್ ಅಂದಮೇಲೆ ನೂರಾರು ಟೆನ್ಷನ್ಗಳಿರುತ್ತೆ, ಅವೆಲ್ಲ ಕಾಮನ್. ನೀವು ಆರಾಮಾಗಿರಿ, ನೀವ್ಯಾರು ತಲೆ ಕೆಡಿಸ್ಕೋಬೇಡಿ. ಸರಿ, ವಿಷ್ಣು ಬಂದಮೇಲೆ ಅದೇನು ಅಂತ ವಿಚಾರಿಸು, ನಾನು ಮಲಗ್ತೀನಿ. ನೋಡು, ಈಗಾಗಲೇ ತುಂಬ ತಡ ಆಗಿದೆ, ನೀನು ಊಟ ಮಾಡಿ ಮಲಗು. ಸರಿ ಅಮ್ಮ, ನೀವು ಹೊರಡಿ. ರೀ, ಊಟ ಬರ್ತೀನಿ, ನಡಿ. ಅಣ್ಣ ಇಷ್ಟೊತ್ತಲ್ಲಿ ಆಫೀಸ್ ಕೆಲಸ ಅಂತ ನೆಪ ಹೇಳಿ ಹೊರಗೋಗಿದ್ದಾನೆ. ಅಲ್ಲ, ಆಫೀಸ್ಗೆ ಅಂದಿದ್ರೆ ಕಾರಲ್ಲಿ ಹೋಗ್ಬೇಕಿತ್ತಲ್ಲ. ಕಾರ್ ಮನೆ ಮುಂದೆನೆ ಇದೆ, ಅಣ್ಣ ನಡ್ಕೊಂಡು ಹೋಗಿದ್ದಾನೆ. ಇಷ್ಟು ರಾತ್ರಿಲಿ ಕಾಲ್ನಡಿಗೆಯಲ್ಲಿ ಎಲ್ಲಿಗೆ ಹೋಗಿರ್ಬೋದು? ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮದುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನಿನ್ ಸೇರ್ಕೊಂಡು ಅವಳು ಸಂಸಾರ ಹಾಳು ಮಾಡ್ತಿದ್ಯಲ್ಲ. ಡೊಡ್ಡ
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತಾಯಿದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತುಬಿಡು. ಹಲೋ, ಏಯ್ ಪಟ್ಟಪಟ್ಟಿ ಚಡ್ಡಿ ಬನ್ಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್